ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು 3,000 ಸಿಗುವಂಥ ಒಂದು ಹೊಸ ಯೋಜನೆಯನ್ನು ಮೋದಿ ಸರ್ ಅವರು ಜಾರಿಗೆ ತಂದಿದ್ದಾರೆ. ಈ ಯೋಜನೆಗೆ 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಜೊತೆಗೆ ಇಲ್ಲಿ ಇಂಥ ಕ್ಯಾಸ್ಟ್ ಅವರೇ ಅಪ್ಲೈ ಮಾಡಬೇಕಂತಿಲ್ಲ, ನೀವು ಯಾವುದೇ ಕ್ಯಾಸ್ಟ್ ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ BPL ಕಾರ್ಡ್ ಆಗಲಿ, APL ಕಾರ್ಡ್ ಆಗಲಿ, ಅಥವಾ ಇದೇ ಥರ ದಾಖಲೆಗಳು ಬೇಕು ಅಂತ ಏನು ರೂಲ್ಸು ಕೂಡ ಇಲ್ಲ. ಇಂಥವ್ರೆ ಅಪ್ಲೈ ಮಾಡಬೇಕು ಅಂತಲೂ ಕೂಡ ರೂಲ್ಸ್ ಇಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ನೀವು ಏನೇ ಕೆಲಸ ಮಾಡ್ತೀರಿ, ಇವಾಗ ಒಂದು ಆಟೋ ಓಡಿಸ್ತಾ ಇರಿ, ಬೀದಿ ಬದಿ ಏನಾದರೂ ವ್ಯಾಪಾರ ಮಾಡ್ತಾ ಇರಿ, ಅಥವಾ ಹೂ ಹಣ್ಣು ಮಾರ್ತಾ ಇರಿ, ನೀವು ಪ್ರೈವೇಟಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇರಿ, ಯಾವುದಾದ್ರು ಚಿಕ್ಕ ಪುಟ್ಟ ಗಾರ್ಮೆಂಟ್ಸ್ಗಳಲ್ಲಿ ಕಂಪ್ನಿಗಳಲ್ಲಿ ಏನೇ ವರ್ಕ್ ಮಾಡ್ತಾ ಇರಿ, ಏನೇ ಡ್ರೈವಿಂಗ್ ಕೆಲಸ ಮಾಡ್ತಾ ಇರಿ, ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಪ್ರತಿ ತಿಂಗಳು ನಿಮಗೂ ಕೂಡ 3,000 ರೂಪಾಯಿ ಉಚಿತವಾಗಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇದು ಯಾವ ಯೋಜನೆ, ಹೇಗೆ ಅಪ್ಲೈ ಮಾಡೋದು? 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. 60 ವರ್ಷದ ಒಳಗಡೆ 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು ಯೋಜನೆಗೆ. ಹಾಗಾದರೆ ಅದು ಯಾವ ಯೋಜನೆಯಾಗಿದೆ, ಹೇಗೆ ಅಪ್ಲೈ ಮಾಡೋದು, ಎಲ್ಲಾನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೇಂದ್ರ ಸರ್ಕಾರದಿಂದ 60 ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುವಂಥ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿದರೆ, ನೀವು 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ತೊಗೋಬೇಕಂತಂದರೆ, ನೀವು ಈಗಲಿಂದನೇ ಅಂದರೆ 18 ವರ್ಷ ಆಗಿದ್ದರೆ ಈಗಲೇ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಈ ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ್ ಯೋಜನೆ ಅಂತ ಹೇಳ್ಬಿಟ್ಟು, ಇದು ಹೊಸದಾಗಿ ಬಂದಿರೋದು ಈ ಶ್ರಮ್ ಯೋಜನೆ ಅಂತ. ಇನ್ನೂ ಕೂಡ ಜಾಸ್ತಿ ಜನಕ್ಕೆ ತಲುಪಿಲ್ಲ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಈ ಯೋಜನೆ ಎಲ್ಲಿ ಮಾಡಿಸ್ಬೇಕಂತಂದರೆ, ಬೆಂಗಳೂರವನ್ನು, ಕರ್ನಾಟಕವನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. 18 ವರ್ಷ ಮೇಲ್ಪಟ್ಟವರು ಯಾರೇ ಬೇಕಿದ್ರೂ ಹಾಕ್ಬೋದು. ಒಂದು ಮನೆಯಲ್ಲಿ 4-5 ಜನ ಇರ್ತೀರ ಅಂತಂದರೆ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲಿ 60 ವರ್ಷದ ಒಳಗಿರಬೇಕಾಗುತ್ತೆ 18 ವರ್ಷ ಮೇಲ್ಪಟ್ಟವರು. ಒಂದೇ ಮನೆಯಲ್ಲಿ 5 ಜನ ಇರಲಿ, 10 ಜನ ಇರಲಿ, ಎಷ್ಟು ಜನ ಇದ್ರೂ ಕೂಡ ಈ ಯೋಜನೆಗೆ ಅಪ್ಲೈನ ಮಾಡಿ ಪ್ರತಿ ತಿಂಗಳು 3,000 ರೂಪಾಯಿನ ತೊಗೋಬೋದು ಉಚಿತವಾಗಿ ಅಂತ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಏನು ಮಾಡಬೇಕಂತಂದರೆ, ಇವಾಗ 18 ವರ್ಷ ಮೇಲ್ಪಟ್ಟವ್ರು ಏನಾದರೂ ಅಪ್ಲೈನ ಮಾಡ್ತೀರಾ ಈ ಶ್ರಮ್ ಯೋಜನೆಗೆ ಅಂತಂದರೆ, ನೀವು ಪ್ರತಿ ತಿಂಗಳು 55 ರೂಪಾಯಿನ ಅಮೌಂಟ್ ಕಟ್ಕೋತಾ ಹೋಗಬೇಕು. ನೀವೇನು ಎಲ್ಲೂ ಹೋಗಿ ಕಟ್ಟೋ ಆಗಿಲ್ಲ. ಈಗ ಬಾಪೂಜಿ ಸೇವಾ ಕೇಂದ್ರಗಳ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲೋಗಿ ಕೊಟ್ಟೋದು, ಬ್ಯಾಂಕಿಗೆ ಹೋಗಿ ಕೊಟ್ಟೋದು, ಆ ರೀತಿ ಏನೂ ಕೂಡ ಇರೋದಿಲ್ಲ. ಇದು ಅಪ್ಲೈ ಮಾಡುವಾಗ ನಿಮ್ಮನ್ನ ಬ್ಯಾಂಕ್ ಖಾತೆನ ತೊಗೊಂಡಿರ್ತಾರೆ, ಅಲ್ಲಿ ನಿಮ್ಮ ಅಮೌಂಟ್ ಇದ್ದರೆ ಸಾಕು, ಪ್ರತಿ ತಿಂಗಳು ಅವರೇ ಕಟ್ ಮಾಡ್ಕೋತಾರೆ. ಈಗ 18 ವರ್ಷದವರು ಪ್ರತಿ ತಿಂಗಳು 55 ರೂಪಾಯಿನ ಕಟ್ತಾ ಹೋಗಬೇಕು ಅಂದರೆ 60 ವರ್ಷ ಆಗೋವರೆಗೂ. 60 ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಹೋಗುತ್ತೆ. ಇಲ್ಲಿ ನೀವು 55 ರೂಪಾಯಿನ ಕಟ್ಟಿದರೆ ಕೇಂದ್ರ ಸರ್ಕಾರದವರು 55 ರೂಪಾಯಿನ ಕಟ್ತಾರೆ, ಅಂದರೆ ಒಂದು ತಿಂಗಳಿಗೆ 110 ರೂಪಾಯಿ ಆಗುತ್ತೆ. ಅದನ್ನೇ ನಿಮಗೆ 60 ವರ್ಷ ಆದಮೇಲೆ ಪೆನ್ಷನ್ ರೀತಿ ಕೊಡ್ತಾ ಹೋಗ್ತಾರೆ ಪ್ರತಿ ತಿಂಗಳು 3,000. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಮಾಡಿಸಿದ್ದೀರಾ ಅಂತಂದರೆ ಇಲ್ಲಿ ನಾಮಿನಿನೂ ಕೂಡ ಕೊಡಬೇಕಾಗುತ್ತೆ. ಈ ಯೋಜನೆ ಮಾಡಿಸುವಾಗ ಪ್ರತಿಯೊಬ್ಬರು ಕೂಡ ನಾಮಿನಿನ ಕೊಡಬೇಕು. ಇನ್ ಕೇಸ್ ನೀವೇನಾದರೂ ಎಕ್ಸ್ಪೈರ್ ಆದ್ರಿ ಅಂತಂದರೆ, 60 ವರ್ಷದ ಆದಮೇಲೆ ಒಂದು 5-6 ತಿಂಗಳು ತೊಗೊಂಡು ಎಕ್ಸ್ಪೈರ್ ಆದ್ರಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ, ಈ 1/2 ಅಮೌಂಟು ನಿಮ್ಮ ನಾಮಿನಿಗೆ ಬರ್ತಾ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಇವಾಗ ಗಂಡ ಏನಾದರೂ ಎಕ್ಸ್ಪೈರ್ ಆಗ್ತಾರೆ, ಆ ನಾಮಿನಿನೇ ಹೆಂಡತಿ ಮಾಡಿರ್ತಾರೆ, ಅವರು ಬದುಕಿರೋರು ಕೂಡ ಅವರಿಗೆ ಪ್ರತಿ ತಿಂಗಳು 1,500 ಬರ್ತಾ ಹೋಗುತ್ತೆ ಅಮೌಂಟು. ಈ ರೀತಿ ಯೋಜನೆ ಅಂತ ಹೇಳ್ಬೋದು. ಇದು ತುಂಬ ಒಳ್ಳೆಯ ಯೋಜನೆಯೇ ಅಲ್ವಾ? ಈ 60 ವರ್ಷ ಆದಮೇಲೆ ಕೆಲಸ ಇಲ್ಲದವರಿಗೆ ಜೀವನ ಸಾಗಿಸೋದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಆಗಲ್ಲ, ಯಾರು ಕೂಡ ಕೊಡ್ತಾನೂ ಇರಲ್ಲ. ಈಗಿನ ಕಾಲದಲ್ಲಿ ಬಿಡಿ, ಯಾರು ನೋಡ್ಕೋತಾರೆ ಅಂತ ನಂಬಿಕೆನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಯೋಜನೆನ ನೀವು ಈಗಲೇ ವಯಸ್ಸಿದ್ದಾಗೇ ಮಾಡಿಕೊಂಡು, ವಯಸ್ಸಾದಮೇಲೆ ನಿಮಗೆ ಪ್ರತಿ ತಿಂಗಳು 3,000 ಬರುತ್ತೆ ಅಂದರೆ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರ ಹತ್ರನೂ ಬೇಡಂಗಿರಲ್ಲ ಅಲ್ವಾ? ಇದು 2,000, ಇದು 3,000, ಮತ್ತು ವೃದ್ಧಾಪ್ಯ ವೇತನ 60 ವರ್ಷ ಆದವ್ರಿಗೆ ಎಲ್ಲರಿಗೂ ಕೂಡ ವೃದ್ಧಾಪ್ಯ ವೇತನ ಅಂತ ಬರುತ್ತೆ. ಅದು ಅಥವಾ ಬೇರೆ ಬೇರೆ ಗೌರ್ಮೆಂಟಿಂದ ಏನಾದರೂ ಇದೆ, ಈಗ ಗೃಹಲಕ್ಷ್ಮಿ ಹೇಗೆ ತಂದಿದ್ದಾರೆ, ಆ ರೀತಿ ಸ್ಕೀಮ್ಗಳು ಏನಾದರೂ ಮುಂದೆ ಬರ್ತಾ ಹೋದರೆ ಅದರದ್ದು ಒಂದಿಷ್ಟು ಎಲ್ಲ ಹಣಗಳು ಬಂದರೆ ತುಂಬಾ ಹೆಲ್ಪ್ ಆಗುತ್ತೆ ವಯಸ್ಸಾದಮೇಲೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಇದ್ದೀರಾ, ಈಗಿಂದನೇ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನೀವು ಕೇಳ್ಬೋದು, 40 ವರ್ಷ ಇದ್ದೀವಿ, 45 ವರ್ಷ ಇದ್ದೀವಿ, 50 ವರ್ಷ ಇದ್ದೀವಿ, ಅಪ್ಲೈ ಮಾಡ್ಬೋದು ಅಂತ ಮಾಡ್ಬೋದು. ಬಟ್ ಪ್ರತಿ ತಿಂಗಳು ಅಮೌಂಟನ್ನು ಸ್ವಲ್ಪ ಜಾಸ್ತಿ ಕಟ್ಸ್ಕೊತಾರೆ, ಅಂದರೆ ಜಾಸ್ತಿ ಅಂದರೆ ತುಂಬ ಏನು ಜಾಸ್ತಿ ಇಲ್ಲ, 150 ರೂಪಾಯಿ ಒಳಗೇ ಇರುತ್ತೆ. 55 ರೂಪಾಯಿಂದ 150 ರೂಪಾಯಿ ಒಳಗೇ ಇರುತ್ತೆ. ನಿಮ್ಮ ಏಜ್ ಮೇಲೆ ಅಮೌಂಟ್ ಕಟ್ಟೋದು ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ಕಂಪಲ್ಸರಿಯಾಗಿ ನೀವು ಪ್ರತಿ ತಿಂಗಳು ಅಮೌಂಟ್ ಕಟ್ಟಲೇಬೇಕು. ಕಟ್ಟಿದ್ರೆ ಮಾತ್ರನೇ ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ಬರ್ತಾ ಹೋಗುತ್ತೆ. ನೀವೇನಾದರೂ ಕಟ್ಟೋದಿಲ್ಲ, ಈ ಕಾರ್ಡ್ ಮಾಡಿಸಿದ್ದೀನಿ ನಾವು ಕಟ್ಟೋದಿಲ್ಲ ಅಂತಂದರೆ ಬರೋದಿಲ್ಲ. ಕಂಪಲ್ಸರಿಯಾಗಿ ನೀವು ಕಟ್ಟಲೇಬೇಕಾಗುತ್ತೆ. ಇವಾಗ 50 ರೂಪಾಯಿನ ಎಲ್ಲೋ ಕಳಿತೀರ, ಏನೋ ತಿಂತೀರಾ, ಏನೋ ಪರ್ಚೇಸ್ ಮಾಡ್ತೀರಾ, ಎಲ್ಲೋ ಕಳಿತೀರಲ್ವಾ? ಸೊ 50 ರೂಪಾಯಿನ ಕಟ್ಕೋತಾ ಹೋದರೆ ತಿಂಗಳಿಗೆ ಒಂದು ವರ್ಷಕ್ಕೆ ಬರೀ 600 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. 50 ರೂಪಾಯಿ ತಿಂಗಳಿಗೆ ಅಂತಂದ್ರೂ ವರ್ಷಕ್ಕೆ 600 ರೂಪಾಯಿ ಒಂದೊಂದು ಸರಿ ಏನಾಗುತ್ತೆ, ಒಂದು ತಿಂಗಳಲ್ಲೇ
ಖರ್ಚು ಮಾಡ್ಕೊಂಡಿರ್ತೀವಿ, ಏನೋ ತೊಗೊಂಡಿರ್ತೀವಿ, ಏನೋ ತಿಂತೀವಿ, ಹಿಂಗೆ ಹೆಂಗೋ ಕಳಿತೀವಿ. ಅದಕ್ಕಿಂತ ಈ ರೀತಿ ಸೇವ್ ಮಾಡ್ತಾ ಬಂದರೆ ಮುಂದೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಬ್ಬರು ಮಾತ್ರ ಅಪ್ಲೈ ಮಾಡೋದಕ್ಕಾಗಲ್ಲ, ಯಾರು ಅಂತಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರಲ್ಲ ಅಂಥವ್ರು ಮಾತ್ರ ಈ ಯೋಜನೆಗೆ ಅಪ್ಲೈನ ಮಾಡೋಕ್ಕಾಗಲ್ಲ. ಅವ್ರು ಬಿಟ್ಟು ಇನ್ನು ಯಾವುದೇ ರೀತಿ ಕೆಲಸ ಮಾಡ್ತಿದ್ರು ಕೂಡ ಈ ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಕಂಡೀಷನ್ನು ಕೂಡ ಇಲ್ಲ, ಹೆಚ್ಚು ದಾಖಲೆಗಳು ಕೂಡ ಇಲ್ಲ, ತುಂಬಾ ಸಿಂಪಲ್ಲು, ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಒಂದು ಫೋಟೋ ಇಷ್ಟಿದ್ರೆ ಸಾಕು, ನೀವೇ ಹೋಗಿ ಅಪ್ಲೈನ ಮಾಡ್ಬರ್ಬೋದು. ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಮಾಡಿಕೊಡ್ತಾರೆ, ಅಥವಾ ನಿಮ್ಗೆ ಆಗಲಿಲ್ಲ ಅಂತಂದರೆ ಬೆಂಗಳೂರನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರಗಳು ಎಲ್ಲಿ ಬೇಕಾದರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇಲ್ಲೇ ಹೋಗಿ ಮಾಡಬೇಕಂತ ಏನಿಲ್ಲ. ಇವಾಗ ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನಿಗೆ ಹೋಗ್ತಿದ್ದಾರೆ, ಬಟ್ ಅದೇ ಅಲ್ಲಿ ಈ ಯೋಜನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಇಲ್ಲ ಅಂತಂದರೆ ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಹೋಗಿ ಅಪ್ಲೈನ ಮಾಡ್ಬೋದು. ಈ ಥರ ಇ ಶ್ರಮ್ ಯೋಜನೆ ಇದೆಯಲ್ವ, ಅದಕ್ಕೆ ಅಪ್ಲೈ ಮಾಡಿಕೊಡಿ ಅಂದರೆ ಅವ್ರು ಮಾಡಿಕೊಡ್ತಾರೆ. ನಿಜವಾಗ್ಲೂ ತುಂಬಾ ಬೆನಿಫಿಟ್ ಇದೆ ಈ ಯೋಜನೆಯಿಂದ. ಇದ್ರ ಅನುಕೂಲಗಳು ನೋಡೋದಾದರೆ, ಇಲ್ಲಿ ನಿಮಗೆ 60 ವರ್ಷ ಆದಮೇಲೆ 3,000 ಬರ್ತಾ ಹೋಗುತ್ತೆ. ಆ ಮಧ್ಯದಲ್ಲಿ ಏನಾದರೂ ನಿಮಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ 50-60 ಸಾವಿರ ರೂಪಾಯಿವರೆಗೂ ಕೂಡ ಫ್ರೀಯಾಗಿ ಇನ್ಶೂರೆನ್ಸ್ನು ಕೂಡ ಕ್ಲೈಮ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ 1/2 ಅಮೌಂಟು ಬಂದು ನಿಮ್ಮ, ನೀವೇನಾದರೂ ಎಕ್ಸ್ಪೈರ್ ಆದರೆ, ಯಾರು ಮಾಡಿಸಿರ್ತೀರೋ ಅವ್ರು ಏನಾದರೂ ಎಕ್ಸ್ಪೈರ್ ಆದ್ರಂದರೆ 1/2 ಅಮೌಂಟ್ ಅಂದರೆ 3,000 ರೂಪಾಯಿನಲ್ಲಿ 1,500 ರೂಪಾಯಿ ನಾಮಿನಿಗೆ ಹೋಗುತ್ತೆ. ಗಂಡ ಎಕ್ಸ್ಪೈರ್ ಆದರೆ ಹೆಂಡ್ತಿಗೆ ಹೋಗುತ್ತೆ, ಹೆಂಡ್ತಿ ಏನಾದರೂ ಎಕ್ಸ್ಪೈರ್ ಆದರೆ ಗಂಡನಿಗೆ ಬರುತ್ತೆ. ಈ ರೀತಿ ನಾಮಿನಿ ಫೆಸಿಲಿಟೀಸು ಕೂಡ ಇದೆ. ಇನ್ ಕೇಸ್ ಆಕ್ಸಿಡೆಂಟ್ ಆದರೆ ಇದು ಇನ್ಶೂರೆನ್ಸು ಕೂಡ ಕ್ಲೈಮ್ ಆಗುತ್ತೆ. ಈ ರೀತಿ ಇನ್ನೂ ಕೂಡ ತುಂಬಾ ಪ್ರಯೋಜನಗಳಿದೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಒಂದು ಮನೆಯಲ್ಲಿ ಎಷ್ಟು ಜನ ಬೇಕಿದ್ರು ಮಾಡಿಸ್ಕೋಬಹುದು, ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಬೋದು. ತುಂಬ ದಾಖಲೆಗಳು ಏನು ಜಾಸ್ತಿ ಇಲ್ಲ, ಸಿಂಪಲ್ ಆಗಿದೆ. ಹೋಗಿ ಇವಾಗಲೇ ಮಾಡಿಸ್ಕೊಳ್ಳಿ. ಅಮೌಂಟು ಕೂಡ ಅಷ್ಟೇ, ನೀವು ಪ್ರತಿ ತಿಂಗಳು ಬ್ಯಾಂಕ್ ಅಕೌಂಟಲ್ಲಿ ಮೇಂಟೈನ್ ಮಾಡಿ ಅವರೇನೆ ಅದೇ ಇಮಿಡಿಯೇಟಾಗಿ ಕಟ್ ಮಾಡ್ಕೋತಾರೆ. ನೀವು ಯಾವುದೇ ರೀತಿ ಬ್ಯಾಂಕಿಗೆ ಹೋಗಿ ಈ ಥರ ಸಪ್ರೇಟಾಗಿ ಕಟ್ಟೋದು ಏನೂ ಕೂಡ ಇರೋದಿಲ್ಲ. ನಿಜವಾಗ್ಲೂ ಇದು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇನ್ನು ಲೇಬರ್ ಕಾರ್ಡು, ಈ ಶ್ರಮ್ ಕಾರ್ಡು ಎರಡು ಬರುತ್ತೆ. ಲೇಬರ್ ಕಾರ್ಡ್ ಬಂದು ಇವಾಗ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರನೇ ಕೊಡ್ತಾರೆ ಈ ಶ್ರಮ್ ಕಾರ್ಡ್. ಇಲ್ಲ, ಪ್ರತಿಯೊಬ್ಬರು ಕೂಡ ಅಪ್ಲೈನ ಮಾಡ್ಬೋದು, ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಗೌರ್ಮೆಂಟ್ ಜಾಬಲ್ಲಿ ಇರೋರು ಬಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಈ ಯೋಜನೆಗೆ. ಆದರೆ ಲೇಬರ್ ಕಾರ್ಡಲ್ಲಿ ಏನಾಗುತ್ತೆ ಅಂದರೆ ಉಚಿತವಾಗಿ ಕೊಡ್ತಾರೆ, ಅಲ್ಲಿ ಯಾವುದೇ ರೀತಿ ದುಡ್ಡು ಕೊಟ್ಟೋದಿರೋದಿಲ್ಲ. ಬಟ್ ಇಲ್ಲಿ ಈ ಶ್ರಮ್ ಕಾರ್ಡಲ್ಲಿ ಏನಂತ ಅಂದರೆ ಪ್ರತಿ ತಿಂಗಳು ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ನ ಮಾಡಬೇಕಾಗುತ್ತೆ. ತುಂಬ ದೊಡ್ಡ ಅಮೌಂಟ್ ಏನಲ್ಲ, 50 ರೂಪಾಯಿ 100 ರೂಪಾಯಿ ಎಲ್ಲೋ ತಿಂದು ಎಲ್ಲೋ ಕಳಿತೀವಿ. ಅದು ಕಟ್ಟಿದರೆ ಈ ರೀತಿ ನಿಮಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಮಾಹಿತಿ ಇಷ್ಟೇ. ನಿಮಗೆ ಈ ಶ್ರಮ್ ಕಾರ್ಡ್ ಆಗಲಿ ಅಥವಾ ಲೇಬರ್ ಕಾರ್ಡ್ ಆಗಲಿ ಯಾವುದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಏನೇ ಡೌಟ್ ಇದ್ರು ಕೂಡ ನಾನು ನಿಮಗೆ ಉತ್ತರನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ತಿಳ್ಕೊತೀನಿ. ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾವ್ದು ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.